ದ್ವಿತೀಯ ಪಿ ಯು ಸಿಯ ಕಲಾ ಮತ್ತು ವಾಣಿಜ್ಯ ವಿಭಾಗದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ನಡೆಸಲ್ಪಡ್ತಕ್ಕಂಥ ಆನ್ಲೈನ್ ಕ್ಲಾಸಿಗಾಗಿ ನಿಮ್ಮ ಸಚಿನ್ ಸರ್ ಅವರಿಂದ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಹಾಗೂ ಸುಸ್ವಾಗತ ಇದು ಜೆ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ನಡೆಸಲ್ಪಡ್ತಕ್ಕಂಥ ಆನ್ಲೈನ್ ಕ್ಲಾಸುಗಳು ನಾನು ಸರ್ ಇದು ಅರ್ಥಶಾಸ್ತ್ರದ ವಿಭಾಗದಿಂದ ಆನ್ಲೈನ್ ಕ್ಲಾಸು ವಿದ್ಯಾರ್ಥಿಗಳೇ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಂತೆ ರೇಖಾಚಿತ್ರಗಳ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಅವು ನಿಮಗೆ ಸಹಜವಾಗಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಷಯದ ಬಗ್ಗೆ ಮಾತಾಡಿದ್ದೆ ಇವತ್ತು ನಾನು ಹೇಳ್ತಕ್ಕಂಥ ಟಿಪ್ಸು ಅಂದರೆ ಅಭ್ಯಾಸ ಮಾಡ್ತಕ್ಕಂಥ ರೀತಿ ಏನಿದೆ ಅದು ಸ್ವಲ್ಪ ವಿಭಿನ್ನವಾಗಿರತಕ್ಕಂಥದ್ದು ಅದನ್ನು ನೀವೆಲ್ಲರೂ ಅಳವಡಿಸ್ಕೊಂಡ್ರೆ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇದು ಆರ್ಡಿನರಿ ಸ್ಟೂಡೆಂಟ್ಸು ಮಾಡಬಹುದು ಮತ್ತು ಕ್ಲಾಸ್ ಒನ್ ಸ್ಟೂಡೆಂಟ್ಸ್ಗಳು ಮಾಡಬಹುದಾಗಿರತಕ್ಕಂಥ ಸಹಜವಾದಂಥ ಒಂದು ಅಸೈನ್ಮೆಂಟ್ ಪ್ರೋಗ್ರಾಮು ಅಂತ ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಎರಡು ಕಾರ್ಯಗಳನ್ನು ನೀವು ಮಾಡಬೇಕಾಗಿದೆ ಏನು ಅಂತಂದರೆ ಅದು ನನ್ನ ವಿಷಯ ಇರಲಿ ಉಳಿದ ಬೇರೆ ವಿಷಯಗಳೇ ಆಗಿರಲಿ ಹೆಚ್ಚು ಪರ್ಸೆಂಟೇಜ್ ಮಾಡಬೇಕಂತಂದರೆ ಉತ್ತರಗಳಲ್ಲಿ ಹೆಚ್ಚು ಪಾಯಿಂಟ್ಗಳು ಇರಬೇಕು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಉತ್ತರಗಳಿನ ಎಲ್ಲ ಪಾಯಿಂಟ್ಗಳಿಗೆ ಸೈಡ್ ಹೆಡ್ಡಿಂಗ್ಸ್ ಅಂತ ಇರ್ತವೆ ಆ ಸೈಡ್ ಹೆಡ್ಡಿಂಗನ್ನು ಸಪ್ರೇಟಾಗಿ ಒಂದು ಬುಕ್ನಲ್ಲಿ ಒಂದು ಸಣ್ಣ ಡೈರಿಯಲ್ಲಿ ಪ್ರತಿ ಸಬ್ಜೆಕ್ಟನ್ನು ಪ್ರತಿ ಲೆಸನ್ನಿನ ಪಾಯಿಂಟ್ಸ್ಗಳನ್ನು ಅಷ್ಟೇ ಬರೋದು ಒಂದು ಸಪ್ರೇಟು ಡೈರಿ ಮಾಡಿದ್ರಿ ಅಂತಂದರೆ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಅದನ್ನು ಅಷ್ಟೇ ಓದ್ಕೊಂಡು ಹೋಗ್ಬೋದು ಅಥವಾ ಅದನ್ನು ತಗೊಂಡು ಹೋಗ್ಬೋದು ಅಲ್ಲಿ ಕಾಲೇಜ್ನಲ್ಲಿಯೂ ಅದನ್ನು ಓದಲಿಕ್ಕೆ ನಿಮಗೆ ಸರಳ ಆಗುತ್ತೆ ಆ ದಿವಸ ನೀವು ಇಡೀ ಪುಸ್ತಕ ಓದ್ತೀನಿ ಅಂತಂದರೆ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ ಅದಕ್ಕೆ ನನ್ನ ಮಾತು ಕೇಳಿದರೆ ಅಥವಾ ಎಕ್ಸ್ಪರ್ಟ್ ಅವರ ಅಭಿಪ್ರಾಯದ ಮೇರೆಗೆ ಇಲ್ಲಿ ನೋಟ್ಸ್ ಅನ್ನೋದಕ್ಕಿಂತ ನೋಟ್ಸ್ನಲ್ಲಿ ಹೈಲೈಟ್ಸ್ ಅಂತ ನಾವು ಹೇಳ್ತೀವಿ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸೈಡ್ ಹೆಡ್ಡಿಂಗ್ಸ್ಗಳನ್ನು ಒಂದು ಡೈರಿಯಲ್ಲಿ ಬರೆದು ಇಟ್ಟುಕೊಳ್ಳುವಂತಹ ಒಂದು ಕಲೆ ಅಥವಾ ಕಾರ್ಯಕ್ರಮ ಅಥವಾ ಒಂದು ಯೋಜನೆ ನೀವು ಮಾಡಿದ್ದೇ ಆದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ಪರೀಕ್ಷೆಯಲ್ಲಿ ಸಕ್ಸಸ್ಸನ್ನು ತಗೊಳ್ಳಿಕ್ಕೆ ಸಾಧ್ಯವಿದೆ ಅಂತ ನಾನು ಈ ಮೂಲಕ ನಿಮಗೆ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ಇದು ಇದನ್ನು ಮೊದಲೇ ಮಾಡ್ತಕ್ಕಂಥ ನೀವು ಮೊಟ್ಟ ಮೊದಲು ಮಾಡ್ತಕ್ಕಂಥ ಕೆಲಸ ಎಲ್ಲ ವಿಷಯಗಳಲ್ಲಿ ಕೋರ್ ಸಬ್ಜೆಕ್ಟ್ನಲ್ಲಿ ಹೆಚ್ಚಾನ ಹೆಚ್ಚು ಲ್ಯಾಂಗ್ವೇಜ್ನಲ್ಲಾದರೆ ಪಾಠದ ಹೆಸರು ಕವಿ ಹೆಸರು ಬರಿಬೋದು ಆಮೇಲೆ ಅವುಗಳ ಆಯ್ಕೆಗಳನ್ನು ಬರಿಬಹುದು ಈಗ ಕೋರ್ ಸಬ್ಜೆಕ್ಟ್ ಅಂದರೆ ಈಗ ಆರ್ಟ್ಸ್ದವ್ರಿಗಾದರೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ದೆನ್ ಬೇರೆ ಕಾಲೇಜ್ವರಾದರೆ ಸೋಶಾಲಜಿ ಕಾಮರ್ಸ್ನಲ್ಲಾದರೆ ಅಕೌಂಟ್ ಬಿಟ್ಟು ಬಿಸ್ನೆಸ್ ಸ್ಟಡಿ ಹಿಸ್ಟ್ರಿ ಅಥವಾ ಪೊಲಿಟಿಕಲ್ ಸೈನ್ಸ್ ಆಮೇಲೆ ಎಕನಾಮಿಕ್ಸು ಏನು ಮಾಡಬೇಕು ಪ್ರತಿ ಲೆಸನದಲ್ಲಿರ್ತಕ್ಕಂಥ ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಸೈಡ್ ಹೆಡ್ಡಿಂಗ್ಗಳನ್ನು ಒಂದು ಸಣ್ಣ ಡೈರಿಯಲ್ಲಿ ಬರೆದು ಸಪ್ರೇಟಾಗಿ ಇಟ್ಟುಕೊಳ್ಳೋದು ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ಅವುಗಳ ಮೇಲೆ ಸ್ವಲ್ಪ ಕಣ್ಣು ಅಂತ ಅಂತಂತಂದರೆ ಇದು ನೀವು ಪೂರ್ತಿ ಸಿಲ್ಯಾಬ್ ಅರ್ಧ ಕವರ್ ಮಾಡಿದಂತೆ ಆಗುತ್ತದೆ ಭಾಳ ಈಸಿ ಕೆಲಸ ಇದು ಯಾರು ಬೇಕಾದವರು ಮಾಡಬಹುದು ಅನ್ನುವಂಥದ್ದು ಇನ್ನು ಎರಡನೇ ವಿಚಾರ ಇವತ್ತು ನಾನು ನಿಮಗೆ ಪರೀಕ್ಷಾ ದೃಷ್ಟಿಯ ತಯಾರಿಯ ದೃಷ್ಟಿಯಿಂದಾಗಿ ಅಥವಾ ಅಭ್ಯಾಸದ ಅನುಕೂಲದ ದೃಷ್ಟಿಯಿಂದ ಹೇಳಿರ್ತಕ್ಕಂಥ ಎರಡನೇ ವಿಚಾರ ಅನ್ನೋದಾದರೆ ಒಂದು ದೊಡ್ಡ ಕಾರ್ಡ್ ಸೀಟ್ ತೊಗೊಂಡು ಸುಮಾರು ಐದು ಹತ್ತು ರೂಪಾಯಿ ಅದು ಬೀಳುತ್ತೆ ಕಾರ್ಡ್ ಸೀಟನ್ನು ತಗೊಂಡು ಕಾರ್ಡ್ ಸೀಟದ ಮೇಲೆ ಪ್ರತಿ ಅಧ್ಯಾಯದ ಪಾಯಿಂಟ್ಗಳನ್ನು ಅವುಗಳ ಮೇಲೆ ಬರೆದು ನಿಮ್ಮ ಮನೆಯ ಗೋಡೆಗೆ ಅಥವಾ ನೀವು ಅಭ್ಯಾಸ ಮಾಡುವ ಕೋಣೆಯಲ್ಲಿನ ಗೋಡೆಗೆ ಅಥವಾ ನಿಮಗೆ ಅನುಕೂಲವಾಗ್ತಕ್ಕಂಥ ಯಾವುದೋ ಒಂದು ಗೋಡೆಯ ಮೇಲೆ ಅವನ್ನ ಅಂಟಿಸಿದರೆ ಹೋಗುವಾಗ ಬರುವಾಗ ಅಥವಾ ಎದ್ದಾಗ ನಿಂತಾಗ ಕುಂತಾಗಲೂ ಅವ ಗೋಡೆ ಕಡೆ ಆ ಪಾಯಿಂಟ್ಸನ್ನು ನೋಡಿ ಅವುಗಳ ಬಗ್ಗೆ ಒಂದು ಗ್ರಿಪ್ಪನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅವು ತಲೆಯಲ್ಲಿ ಕೂಡ್ತವೆ ಮತ್ತೊಂದು ಸಲ ಒಂದು ದೊಡ್ಡ ಕಾರ್ಡ್ ಶೀಟ್ ವೈಟ್ ಕಾರ್ಡ್ ಸೀಟನ್ನು ತಗೊಂಡು ಪ ಈಗೇನು ಡೈರಿ ಒಳಗೆ ಬರೆದಿರ್ತಿಲ್ಲ ಅದೇ ಪಾಯಿಂಟ್ಸ್ಗಳನ್ನು ಆ ಕಾರ್ಡ್ ಶೀಟ್ ಮೇಲೆ ಬರೆದು ಅದನ್ನು ನಿಮ್ಮ ಮನೆಯಲ್ಲಿನ ಯಾವುದೋ ಒಂದು ಗೋಡೆಗೆ ಅಂದರೆ ಎಲ್ಲಿ ಅತಿಥಿಗಳು ಅಥವಾ ಜನರು ಹಯ ಬರೋದಿಲ್ವೋ ಆ ರೂಮ್ನಲ್ಲಿ ಅಂದರೆ ಡಿಸ್ಟರ್ಬೆನ್ಸು ಅದು ನಿಮಗೆ ಅಸಹ್ಯ ಅನ್ನಿಸ್ತಿತ್ತು ಅಂದರೆ ನಿಮ್ಮ ಸಪ್ರೇಟ್ ರೂಮ್ ಇದ್ದರೆ ಭಾಳ ಅನುಕೂಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ನೀವು ಹಾಲ್ನಲ್ಲಿ ಅಥವಾ ಹೊರಗಡೆ ರೂಮ್ನಲ್ಲಿ ಅಥವಾ ನೀವು ಅಭ್ಯಾಸ ಮಾಡಲಿಕ್ಕೆ ಇರತಕ್ಕಂಥ ಒಂದು ರೂಮ್ನಲ್ಲಿ ಅದನ್ನು ನೀವು ಗೋಡೆಗೆ ಅಂಟಿಸಿ ಹೋಗುವಾಗ ಬರುವಾಗ ಅದನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ಅದು ಇನ್ನಷ್ಟು ತಲೆಯಲ್ಲಿ ಗ್ರಾಸ್ಪಿಂಗ್ ಆಗಿ ಇನ್ನಷ್ಟು ಅಭ್ಯಾಸಕ್ಕೆ ನಿಮಗೆ ಹೆಲ್ಪ್ ಆದರೂ ಆಗುತ್ತೆ ಅದಕ್ಕಾಗಿ ಈ ಎರಡು ಕೆಲಸಗಳನ್ನು ನೀವು ಮಾಡಿದರೆ ವಾರ್ಷಿಕ ಪರೀಕ್ಷೆಯ ಶೇಕಡ ಅರ್ಧದಷ್ಟು ಸಾಧಿಸಿದ ಒಂದು ಹುಮ್ಮಸ್ಸು ಒಂದು ಚೇತನ ನಿಮ್ಮಲ್ಲಿ ತನ್ನ ತಾನೇ ಬಂದುಬಿಡುತ್ತೆ ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒನ್ನೆದ್ದು ಸಣ್ಣ ಡೈರಿ ಮಾಡೋದು ಡೈರಿ ಒಳಗೆ ಎಲ್ಲ ಸಬ್ ಪಾಯಿಂಟ್ಸ್ಗಳನ್ನು ಬರೆಯೋದು ಇದನ್ನು ಯಾವತ್ತೂ ಪಾಕೆಟ್ನಲ್ಲಿ ಇಟ್ಕೊಂಡೇ ತಿರುಗಾಡೋದು ನಿಮಗೆ ಎಲ್ಲಿ ಖಾಲಿ ಇದ್ದಾಗ ನೋಡಬೇಕಂತ ಅನಿಸುತ್ತೆ ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮೊಬೈಲ್ ಬೇರೆ ಇದೆ ನಿಮ್ಮದೇ ಸ್ವಂತ ಮೊಬೈಲ್ ಇದ್ದರೆ ಮೊಬೈಲ್ನಲ್ಲಿ ಯಾವ ನೋಟ್ಸ್ಗಳನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ರೆ ಅಂದ್ರೆ ಅದನ್ನು ನೋಡಲಿಕ್ಕೆ ಅದು ಡೈರಿ ಥರನೇ ವರ್ಕ್ ಮಾಡುತ್ತೆ ಇಲ್ಲ ಅಂತಂದರೆ ಎರಡನೇ ಆಪ್ಷನ್ನು ಕಾರ್ಡ್ ಕಾರ್ಡ್ ಸೀಟ್ ಮೇಲೆ ಎಲ್ಲ ಪಾಯಿಂಟ್ಗಳನ್ನು ಬರೆದು ಹಿಸ್ಟ್ರಿಯಲ್ಲಿ ನಕಾಶ ಇದ್ದರೆ ನಕಾಶ ಜಾಗ್ರಫಿಯಲ್ಲಿ ಡಯಾಗ್ರಾಮ್ ಇದ್ದರೆ ಡಯಗ್ರಾಮು ಅಥವಾ ಎಕನಾಮಿಕ್ಸ್ನಲ್ಲಿ ಇರ್ತಕ್ಕಂಥ ಡಯಗ್ರಾಮ್ ಎಲ್ಲ ಗೋಡೆ ಮೇಲೆ ತೆಗೆದು ಹಚ್ಚಿಬಿಟ್ರಿ ಅಂತಂದರೆ ಅದು ನಿಮಗೆ ಒಂದು ಒಳ್ಳೆಯ ಅಭ್ಯಾಸ ಮಾಡುವಂತಹ ಕಲೆ ಈ ಎರಡು ಕೆಲಸಗಳನ್ನು ಈ ವರ್ಷದ ಮಟ್ಟಿಗೆ ನೀವು ಮಾಡಿದ್ದೇ ಆದರೆ ಇದರಿಂದ ಒಳ್ಳೆಯ ರಿಸಲ್ಟನ್ನು ಅಥವಾ ಒಳ್ಳೆಯ ಪರೀಕ್ಷಾ ಫಲಿತಾಂಶವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಿವಿ ಮಾತು ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಅಧ್ಯಯನ ದೃಷ್ಟಿಯಿಂದ ಹೇಳ್ತಕ್ಕಂಥ ನಾನು ಎರಡು ಟಿಪ್ಸ್ಗಳು ನಿಮ್ಮ ಮನಸ್ಸಿಗೆ ಹಿಡಿಸಿದೆ ಅಂತ ಅಂದ್ಕೋತೀನಿ ನಿಮಗೇನಾದರೂ ನಾನು ಹೇಳಿದ್ದು ಓಕೆ ಅಥವಾ ಲೈಕ್ ಅನಿಸಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಆತ್ಮೀಯವಾಗಿರ್ತಕ್ಕಂಥ ಮತ್ತೊಮ್ಮೆ